ತುಂಬ ಖುಷಿ ಆಗ್ತಾಯಿದೆ. ಫಸ್ಟ್ನೇದಾಗಲಿ ನಾವು ಒಳ್ಳೆ ಒಂದು ವಿಷನ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದೀವಿ. ಇದು ನಮ್ಮ ಫಸ್ಟ್ ಪ್ರಾಜೆಕ್ಟ್ ಕೈವ. ಸೊ ಇನ್ನೂ 2-3 ಪ್ರಾಜೆಕ್ಟು ನಡೀತೈತೆ, ಶೂಟಿಂಗ್ ನಡೀತೈತೆ. ಸೊ ನಮ್ಮದು 3 ದಾನು ಇದೇ ದೇವಸ್ಥಾನದಲ್ಲಿ, ಧರ್ಮರಾಯನ ದೇವಸ್ಥಾನದಲ್ಲಿ ಮಾಡೋದು. ಸೊ ಪ್ರಮೋಷನ್ನು ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಜೊತೆಗೆ ಇವತ್ತು ನಮ್ಮ ಹೀರೋ ಧನ್ವೀರ್ ಅವ್ರದ್ದು ಬರ್ತ್ಡೇ ಇದೆ. ಸೊ ಅದಕ್ಕೊಂದು ಪುಟ್ಟದಾಗ ಒಂದು ಸನ್ಮಾನ ಮಾಡ್ಕೊಂಡು ಈ ದೇವಸ್ಥಾನದಿಂದ ನಮ್ಮದು ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿಂದ ದೊಡ್ಡ ವಿಷನ್ ಇಟ್ಕೊಂಡು ಬೆಳೀತಾ ಹೋಗಬೇಕು, ಇಂಡಸ್ಟ್ರಿನ ಬೆಳೆಸಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅದೇ ಥರ ನಮ್ಗೆ ಒಳ್ಳೆ ಟೆಕ್ನಿಷಿಯನ್ ಸಿಕ್ಕಿದ್ದಾರೆ, ಒಳ್ಳೆ ಟೀಮ್ ಸಿಕ್ಕಿದೆ. ಜಯತೀರ್ಥವರಾಗಿರ್ಬೋದು, ಶ್ವೇತಪ್ರಿಯ ಆಗಿರ್ಬೋದು, ಸೊ ಆರ್ಟಿಸ್ಟ್ಗಳಾಗಿರ್ಬೋದು, ಬಂಚ್ ಆಫ್ ಆರ್ಟಿಸ್ಟ್ ಇದ್ದಾರೆ. ನಮಗೆ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು ಸಿನಿಮಾ ಮಾಡೋದು. ಹೆಂಗೆ ಮಾಡೋದು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ನೋಡಿ, ಇವತ್ತು ನಮ್ಮ ಫಸ್ಟ್ ಲುಕ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಅಭುವನ ಸಹ ಸಂಸ್ಥೆ ಮೇಲೆ ಇರಬೇಕು, ನಮ್ಮನ್ನ ಬೆಳೆಸಬೇಕು. ನಮಗೆ ಒಂದು ಚಾಲೆಂಜ್ ಅನ್ನಿಸ್ತೀವಿ ಸಿನಿಮಾ, ಪಿರಿಯಡಿಕಲ್ ಸಿನಿಮಾ ಫ್ರೆಶ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀವಿ, ಯಾವ ಥರ ಇದನ್ನು ಮಾಡೋದು ಅಂತ ಅಂದ್ಕೊಂಡು. ಬಟ್ ನಮ್ಗೆ ಡೈರೆಕ್ಟ್ರ್ ಜಯತೀರ್ಥ ಅವರು ಎಲ್ಲ ಹೇಳ್ಕೊಡ್ರಿ, ಹಿಂಗೆ ಮಾಡಬೇಕು, ಹಿಂಗೆ ಕಂಪ್ಲೀಟಾಗಿ ಅವ್ರ ಸಪೋರ್ಟಿಂದ ಅವ್ರ ಗೈಡ್ಲೈನ್ಸಿಂದ ಹೋಗಿದ್ದೀವಿ. ಸೊ ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸಿನಿಮಾ. ಇವತ್ತು ಒಳ್ಳೆ ಟಾಕ್ ಕ್ರಿಯೇಟ್ ಆಯಿತು ಇಂಡಸ್ಟ್ರೀಲಿ, ನಮ್ಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ. ಸೊ ಜನಗಳು ಅದೇ ಥರ ಬೆಂಬಲಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅಂದ್ಕೊಂಡಿದ್ದೀವಿ ಸರ್, ಈ ವರ್ಷದ ಎಂಡ್ದಲ್ಲಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತದೆ. ನಮ್ಮ ಕೈವಾ ಸಿನಿಮಾದ ಒಂದು ಮೆಮೊರಿ ಇದೆ. ನಾನು ಅವತ್ತಿನ ದಿನ ಯಾವುದೋ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಕೂತಿದ್ದೆ. ನಾನು ಸುಮ್ಮನೆ ಕೂತಿದ್ದೆ. ಜಯತೀರ್ಥ ಸರ್ ನನಗೆ ಅಭಿನಯ ತರಂಗದಿಂದ ಪರಿಚಯ, ಅವರು ನಮ್ಮ ಮೋಸ್ಟ್ ಸೀನಿಯರು. ಸೊ ಕೂತಿದ್ದೆ, ಫೋನ್ ಬಂತು, ಟ್ರೂ ಕಲರಲ್ಲಿ ಜಯತೀರ್ಥ ಸರ್. ಹೌದು, ಅವ್ರ ನಂಬರ್ ಇರಲಿಲ್ಲ ಅಲ್ಲಿವರೆಗೂ, ಅಷ್ಟು ಬಾಂಡಿಂಗು ಇರಲಿಲ್ಲ. ಫೋನ್ ಬಂತು, ಜಯತೀರ್ಥ ಸರ್, ಅಯ್ಯೋ ಇವ್ರು ಯಾಕಂದ್ರೆ ಅಣ್ಣ ಹೇಳಿ ಅಣ್ಣ ಅಂತ ಹಿಂಗೆ ಅಂದೆ. ಅಂದ ತಕ್ಷಣ ಮಂತೇಶ್ ಎಲ್ಲಿದೆ ಅಂದ, ಅಣ್ಣ ಮನೇಲಿದ್ದೀನಿ, ಬಾ ಇಲ್ಲಿ ಆಫೀಸ್ ಬಾ ಮಾತಾಡಬೇಕು ಅಂದ. ಸರಿ ಅಣ್ಣ, ಆಯ್ತು ಬರ್ತೀನಿ ಅಂದೆ. ಆಫೀಸ್ಗೆ ಹೋಗ್ತೀನಿ, ಹೋದ ತಕ್ಷಣ ಹಿಂಗೆ ನೋಡಿದ್ರು ನನ್ನ. ಫಸ್ಟ್ ಏನೂ ಮಾತಾಡಲಿಲ್ಲ, ಎಷ್ಟು ಕೆ ಜಿ ಇದೆಯೋ ಅಂತಂದ್ರು. ಅಣ್ಣ ಒಂದು 70-75 ಇರ್ಬೇಕಣ್ಣ ಅಂದೆ. ಯಾಕಣ ಅಂದೆ, ಇಲ್ಲ ಸ್ವಲ್ಪ ಏನೋ ಒಂದು ಸೀನ್ ಇತ್ತು ಅದಕ್ಕೆ ಕೇಳಿದೆ ಅಂದರು. ಆಮೇಲೆ ಕೂತ್ಕೊಂಡ್ವಿ. ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಕಣ, ಹೊಸ ಪ್ರೊಡಕ್ಷನ್ ಹೌಸು, ತುಂಬ ಚೆನ್ನಾಗಿದೆ, ಒಂದು ಕ್ಯಾರೆಕ್ಟರ್ ಇದೆ, ನೀನು ಪ್ಲೇ ಮಾಡು ಅಂದರು. ಅವಾಗ ನನ್ನ ಕೂದಲು ಲೆಂತ್ ಜಾಸ್ತಿ ಇತ್ತು, ಹಿಂಗೆ ರೌಂಡ್ ಶೇಪಲ್ಲಿ ಇತ್ತಲ್ಲ. ಸೊ ಕೂದಲು ಯಾವಾಗಲೂ ಹಿಂಗೆ ಇರುತ್ತೆ ಅಂದರು. ಇರುತ್ತೆ ಅಣ್ಣ, ಸರಿ ನನಗಿರಲಿ ಆ ಥರದ್ದೇ ಬೇಕು ಅಂತೇಳಿದರು. ಸರಿ ಆಯಿತು, ನಿಮ್ಮ ಜೊತೆ ಅವಕಾಶ ಸಿಕ್ಕಿದೆ, ಒಂದು ದೊಡ್ಡ ಖುಷಿ ಅಣ್ಣ. ಖಂಡಿತ ನನಗೆ ಯಾವಾಗ ಅಂತೇಳಿದ್ರೆ ನಾನು ರೆಡಿ ಆಗ್ತೀನಿ ಮಾ ಅಂದೆ. ಆವಾಗ ಅವರು ಸಿನಿಮಾ ಕತೆ ಕ್ಯಾರೆಕ್ಟ್ರು ಎಲ್ಲ ಹೇಳಿದ್ರು. ಆಮೇಲೆ ನನಗೆ ತುಂಬ ಖುಷಿ ಆಯಿತು. ಈ ಸಿನಿಮಾ 80s ನಡೆದಿರೋ ಒಂದು ಘಟನೆ, ಆ ಕತೆ ನನಗೆ ತುಂಬ ಕನೆಕ್ಟ್ ಆಯಿತು ಪರ್ಸ್ನಲಿ. ನಾನು 80s 90s ಇನ್ನೊಂದು 2 ಸಿನಿಮಾ ಬಂದಿತ್ತು, ಬಟ್ ಅದು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ಈ ಸಿನಿಮಾ ಫಸ್ಟ್ ಸ್ಟಾರ್ಟ್ ಆಯಿತು, ಅದೊಂದು ಖುಷಿ ಆಯಿತು. ಸೊ ಕ್ಯಾರೆಕ್ಟರ್ ಕೂಡ ತುಂಬ ಮಜಾ ಇದೆ, ಒಂದಿಷ್ಟು ಗೆಟಪ್ಸ್ ಇದೆ, ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಥಿಂಗು, ಧನ್ವೀರ್ ಸರ್ ಮನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವ್ರು ಒಳ್ಳೇದು ಮಾಡಲಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ಬಯಸ್ತಾ. ಧನ್ವೀರ್ ಸರ್ ಜೊತೆ ನಂದು ಫಸ್ಟ್ ಕಾಂಬಿನೇಷನ್ ಸಿನಿಮಾ ಇದು. ನಾನು ಧನ್ವೀರ್ ಸರ್ ಜೊತೆ ವರ್ಕ್ ಮಾಡೋಕ್ಕಿಂತ ಬಿಫೋರು ಒಂದು ಇತ್ತು, ಯಾಕಂದರೆ ಅವ್ರದ್ದು ಬಜಾರ್ ರಿಲೀಸ್ ಆಗಿತ್ತು, ಹಾಗೆ ಬೈ ಟು ಲವ್ ಎಲ್ಲ ರಿಲೀಸ್ ಆಗಿತ್ತು. ಫಸ್ಟ್ ಟೈಮು, ಯಾಕಂದರೆ ಈಸ್ ಎ ಸ್ಟಾರ್ ಅಂದರೆ ಇವಾಗ ಪ್ರೆಸೆಂಟ್ ಇಂಡಸ್ಟ್ರಿಯಲ್ಲಿ ಬಜಾರ್ ಇರೋರೇ. ಸೊ ಅವ್ರ ಜೊತೆ ಕಮರ್ಷಿಯಲ್ ಹೀರೋ ಆದಾಗ ನಾವು ಹೇಗೆ ಮಾಡಬೇಕಾಗುತ್ತೆ ಗೊತ್ತಿರಲ್ಲ. ನಾನು ಎಲ್ಲ ಆಲ್ಮೋಸ್ಟ್ ಹೊಸಬ್ರ ಜೊತೆ ಸ್ವಲ್ಪ ಆ್ಯಕ್ಟ್ ಮಾಡ್ಕೊಂಬಂದಿದ್ದೆ. ಇವ್ರ ಜೊತೆ ಹೆಂಗೆ ಬೆರೆಯೋದು ಹೇಗೆ ಅನ್ನೋ ಒಂದು ಭಯ ಇತ್ತು. ಬಟ್ ಈಸ್ ಅ ವೆರಿ ಹಂಬಲ್ ಪರ್ಸನ್, ಅವ್ರ ಜೊತೆ ಜೆಲ್ ಆಗೋಕ್ಕೆ ಈಸಿ ಅವಕಾಶ ಸಿಕ್ತು. ಬಟ್ ಅವರು ಒಬ್ಬ ವ್ಯಕ್ತಿ ಕೊಡೋ ರೆಸ್ಪೆಕ್ಟ್ ಆಗಲಿ, ಅವರು ನಡ್ಕೊಳ್ಳೋ ರೀತಿ ಇರ್ಬೋದು, ಅವ್ರಿಗಿರೋ ಅಂದರೆ ಹೆಲ್ಪಿಂಗ್ ನೇಚರು, ತುಂಬಾ ಖುಷಿ ಆಯಿತು. ಸೊ ಅಂಥವ್ರ ಜೊತೆ ವರ್ಕ್ ಮಾಡೋಕ್ಕೆ ಇನ್ನೂ ಹೆಚ್ಚಿಗೆ ಅವಕಾಶ ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಸೊ ಅವ್ರ ಜೊತೆ ತುಂಬ ಮೆಮೊರೀಸು ಇದೆ. ಶೂಟ್ ಟೈಮಲ್ಲಿ ನಮ್ಮದು ಶಾರ್ಟ್ ಮುಗೀತು ಅಂದರೆ ಅವ್ರ ಜೊತೆ ಕ್ರಿಕೆಟ್ ಆಡೋದಾಗಿರ್ಬೋದು, ಆಮೇಲೆ ಒಂದಿಷ್ಟು ಅದು ನನಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ನಮ್ಮ ಸೆಟ್ಟಲ್ಲಿ ನೂನೂ ಏನೋ ಅಂತ ರೆಕಾರ್ಡು ಅದನ್ನೆಲ್ಲ ಕಲಿಸ್ಕೊಟ್ಟಿದ್ದವ್ರೆ ನಮಗೆ. ಸೊ ಆ ಥರದ್ದೆಲ್ಲ ತುಂಬ ಫನ್ ಇತ್ತು, ಸೆಟ್ಟಲ್ಲಿ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ವಿ. ಸರ್, ನಾನು ಇವತ್ತು ಎಷ್ಟೋ ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ, ಆಫ್ಟರ್ ಫ್ರೆಂಚ್ ಬಿರಿಯಾನಿ ಒಂದಿಷ್ಟು ಸಿನಿಮಾ ಮಾಡಿದ್ದೀನಿ, ಈ ಥರ ಪ್ರೊಡಕ್ಷನ್ ಹೌಸ್ ನಾನು ಕಂಡಿದ್ದು. ಏನೇ ಇರಲಿ, ಸಿನಿಮಾ ಅಂತ ಬಂದರೆ ಅದಕ್ಕೆ ಎಷ್ಟಾದರೂ ಹೋಗಲಿ, ಆ ಪ್ಯಾಷನ್ ಆ ಪ್ರೊಡಕ್ಷನ್ ಹೌಸ್ಗಿದೆ. ಇವಾಗ ಈ ಸಿನಿಮಾಗೆ ಇದು ಬೇಕೋ ಅದು ಕೊಟ್ಟೆ ಕೊಡ್ತಾರೆ, ಸಿನಿಮಾಗೆ ಏನು ಬೇಕು ಅದು ನಾನೆಷ್ಟಾಗಿ ಕೊಡ್ತಾರೆ. ಇಂಥ ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕು.
ಅವ್ರಿಗೆ ಇನ್ನೊಂದೇನು ಅಂದರೆ ಸಿನಿಮಾ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದೇನಿಲ್ಲ, ಒಳ್ಳೆ ಸಿನಿಮಾ ಮಾಡಬೇಕನ್ನೋ ಆಸೆ. ಯಾಕೆಂದರೆ ಈಗ ಫಸ್ಟು ಈ ಕೈವಾದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಜಯತೀರ್ಥ ಸರ್ ಬಗ್ಗೆ ನಮಗೆ ಗೊತ್ತು, ಅವ್ರ ಜಾನರ್ಗಳು ಹೇಗೆ, ಅವ್ರ ಸಿನಿಮಾಗಳು ಹೇಗೆ. ಬಟ್ ಅವ್ರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ. ಯಾಕಂದರೆ ಅವರು ವಿತೌಟ್ ಕಂಟೆಂಟು ಸಿನಿಮಾ ಮಾಡಲ್ಲ. ಆಡಿಯನ್ಸ್ಗೆ ಏನು ಬೇಕು, ಒಂದು 2 ಅವರ್ಸು ಅವ್ರನ್ನ ಸೆಳೀತಾರೆ. ಒಂದು ಎಮೋಷನಿಂದ ಇರ್ಬೋದು, ಒಂದು ಕಂಟೆಂಟಿಂದ ಇರ್ಬೋದು, ಒಂದು ಫನ್ನಿಂದ ಇರ್ಬೋದು, ಎಲ್ಲನೂ ಇರುತ್ತೆ. ಸೊ ಈ ಪ್ರೊಡಕ್ಷನ್ ಹೌಸ್ ಬಗ್ಗೆ ಖುಷಿಯಾಗಿದ್ದೇನು ಅಂದರೆ ಪ್ರತಿಯೊಬ್ಬ ಕಲಾವಿದನಿಗೂ ಆಗಿರ್ಬೋದು, ಟೆಕ್ನಿಷಿಯನ್ಸ್ಗಾಗಿರ್ಬೋದು, ಆಮೇಲೆ ಪ್ರೊಡಕ್ಷನ್ಸ್ಗಿರ್ಬೋದು, ಎಲ್ರಿಗೂ ಅವ್ರವ್ರಿಗೆ ಏನೇನು ಬೇಕು ಅದು ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ. ನನಗೆ ತುಂಬ ಖುಷಿ ಇದೆ ಈ ಪ್ರೊಡಕ್ಷನ್ ಹೌಸಲ್ಲಿ. ನೆಕ್ಸ್ಟ್ ಯಾವುದೇ ಸಿನಿಮಾ ಬಂದರೂ ಫಸ್ಟು ಯಾವಾಗ ಬರಬೇಕು ಹೇಳಿ ಅಂತೀನಿ, ಅವ್ರಿಗೆ ಡೇಟ್ ಏನು ಕೇಳಲ್ಲ, ಯಾವಾಗ ಬರಬೇಕು ಹೇಳಿ ಅಂತೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.